ಸ್ನೇಹಿತರೆ, ಎರಡನೇ ವೀರಬಲ್ಲಾಳ ಹೊಯ್ಸಳ ಸಾಮ್ರಾಜ್ಯದ ಅರಸರಲ್ಲೇ ಅತ್ಯಂತ ಅತುಲ ಪರಾಕ್ರಮಿ. ತನ್ನ ಭುಜಬಲ ಪ್ರೌಢ ಪ್ರತಾಪಗಳಿಂದ ಚೋಳ, ಪಾಂಡ್ಯ, ಕಲಚೋರ್ಯ ಮತ್ತು ದೇವಗಿರಿಯ ಯಾದವರನ್ನು ಮಣಿಸಿ ಹೊಯ್ಸಳ ಸಾಮ್ರಾಜ್ಯವನ್ನು ಸಾಮ್ರಾಜ್ಯಶಾಹಿ ಸ್ವತಂತ್ರ ಸಾಮ್ರಾಜ್ಯವಾಗಿ ಕಟ್ಟಿದ ಕೀರ್ತಿ ವೀರಾಗ್ರಣಿಯಾದ ವೀರಬಲ್ಲಾಳನಿಗೆ ಸೇರುತ್ತೆ. ಇವನು ರಣರಂಗದಲ್ಲಿ ರಕ್ತ ಚೆಲ್ಲಾಡಿ ಗಳಿಸಿದ ವಿಜಯಗಳ ಸರಮಾಲೆಗೆ ಗಿರಿದುರ್ಗಮಲ್ಲ, ದಕ್ಷಿಣ ಚಕ್ರವರ್ತಿ, ಚೋಳರಾಜ್ಯ ಪ್ರತಿಷ್ಠಾಚಾರ್ಯ ಮತ್ತು ಹೊಯ್ಸಳ ಚಕ್ರವರ್ತಿ ಮುಂತಾದ ಬಿರುದುಗಳನ್ನು ಪಡೆದಿರ್ತಾನೆ. ನಮ್ಮ ಕನ್ನಡಿಗರ ಹೊಯ್ಸಳ ಸಾಮ್ರಾಜ್ಯ ಸುಮಾರು ಕ್ರಿಸ್ತಶಕ 1000 ರಿಂದ 1346 ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಿದ ಸಾಮ್ರಾಜ್ಯವಾಗಿರುತ್ತೆ. ಇಮ್ಮಡಿ ವೀರಬಲ್ಲಾಳ ಅಥವಾ ಎರಡನೇ ವೀರಬಲ್ಲಾಳನ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಅತ್ಯಂತ ಬಲಿಷ್ಠವಾದ ಸಾಮ್ರಾಜ್ಯವಾಗಿರುತ್ತೆ. ಎರಡನೇ ವೀರಬಲ್ಲಾಳ ಹೊಯ್ಸಳ ಅರಸರ 1ನೇ ನರಸಿಂಹ ಮತ್ತು ಮಹಾದೇವಿ ದಂಪತಿಗೆ 1150 ಜನಿಸ್ತಾನೆ. ಇವನು 1172 ಅಂದರೆ ತನ್ನ 22ನೇ ವಯಸ್ಸಿನಲ್ಲಿ ತನ್ನ ತಂದೆ 1ನೇ ನರಸಿಂಹನ ಅಧಿಕಾರದಲ್ಲಿ ಹೊಯ್ಸಳ ಸಾಮ್ರಾಜ್ಯ ದುರ್ಬಲವಾಗ್ತಿರೋದನ್ನು ಕಂಡು ತನ್ನ ತಂದೆಯ ವಿರುದ್ಧ ಬಂಡಾಯ ಎದ್ದು ತನ್ನ ತಂದೆಯನ್ನು ಸಿಂಹಾಸನದಿಂದ ಕೆಳಗಿಳಿಸ್ತಾನೆ. 1173 ವೀರಬಲ್ಲಾಳನಿಗೆ ದ್ವಾರ ಸಮುದ್ರದಲ್ಲಿ ಪಟ್ಟಾಭಿಷೇಕವಾಗುತ್ತೆ. ಈ ವೀರಬಲ್ಲಾಳನ ಕಾಲದಲ್ಲಿ ನಮ್ಮ ಕರ್ನಾಟಕದ ಚಾಲುಕ್ಯ ಸಾಮ್ರಾಜ್ಯ ದುರ್ಬಲವಾಗಿ ಅಳಿದು ಹೋಗುತ್ತೆ. ನಮ್ಮ ಕರ್ನಾಟಕದ ಶ್ರೇಷ್ಠವಾದ ಚಾಲುಕ್ಯ ಸಾಮ್ರಾಜ್ಯ 12ನೇ ಶತಮಾನದ ಅಂತ್ಯಕ್ಕೆ ಹೇಳ ಹೆಸರಿಲ್ಲದಂತೆ ಮುಳುಗಿ ಹೋಗುತ್ತೆ. ಇದರಿಂದಾಗಿ ಕನ್ನಡ ಸಾಮ್ರಾಜ್ಯದ ಅಖಂಡತ್ವ ಕೂಡ ಅಳಿದು ಹೋಗುತ್ತೆ. 6ನೇ ಶತಮಾನದಿಂದ 12ನೇ ಶತಮಾನದವರೆಗೆ ನಮ್ಮ ಕನ್ನಡ ಸಾಮ್ರಾಜ್ಯದ ಅಖಂಡತ್ವಕ್ಕೆ ಯಾವುದೇ ರೀತಿಯ ಚ್ಯುತಿ ಬಾರದ ರೀತಿ ಆಳ್ವಿಕೆ ಮಾಡಿದ ಚಾಲುಕ್ಯ ಸಾಮ್ರಾಜ್ಯ 12ನೇ ಶತಮಾನದ ಅಂತ್ಯಕ್ಕೆ ಅಂತ್ಯವಾಗಿ ಹೋಗುತ್ತೆ. ಅದೇ ಚಾಲುಕ್ಯರ ಮುಖ್ಯ ಸಾಮಂತರಾಗಿರ್ತಕ್ಕಂಥ ಹೊಯ್ಸಳರು, ದೇವಗಿರಿಯ ಯಾದವರು ಮತ್ತು ಕಲಚೋರಿಯ ರಾಜಮನೆತನಗಳು ಸ್ವತಂತ್ರ ಸಾಮ್ರಾಜ್ಯಗಳಾಗಿ ದಕ್ಷಿಣಕ್ಕೆ ಹೊಯ್ಸಳರು, ಉತ್ತರಕ್ಕೆ ದೇವಗಿರಿಯ ಯಾದವರು ಸಾಮ್ರಾಜ್ಯಗಳನ್ನು ಕಟ್ಟಿ ಆಳ್ವಿಕೆ ಶುರು ಮಾಡ್ತಾರೆ. ಚಾಲುಕ್ಯರ ರಾಜಧಾನಿಯಾಗಿರ್ತಕ್ಕಂಥ ಕಲ್ಯಾಣಿ ಅಂದರೆ ಈಗಿನ ಬಸವ ಕಲ್ಯಾಣವನ್ನು ಕಲಚೋರಿ ರಾಜಮನೆತನದವರು ವಶಪಡಿಸಿಕೊಂಡು ಸಿಂಹಾಸನವನ್ನು ಏರ್ತಾರೆ. ಆದರೆ ಚಾಲುಕ್ಯರ ಕೊನೆಯ ಅರಸ ಸೋಮೇಶ್ವರನ ಬಲಿಷ್ಠ ದಳವಾಯಿ ಬರ್ಮಾ ತನ್ನ ಅತುಲ ಸಾಹಸದಿಂದ ಕಲಚೋರಿ ರಾಜ್ಯವನ್ನು ಕೊನೆಗಾಣಿಸಿ ಮತ್ತೆ ಚಾಲುಕ್ಯ ಸಾಮ್ರಾಜ್ಯವನ್ನು ಮರುಸ್ಥಾಪಿಸಲು ಪ್ರಯತ್ನಪಟ್ಟರು. ವೀರಬಲ್ಲಾಳನ ಕೈಯಲ್ಲಿ ರಣರಂಗದಲ್ಲಿ ಮಣಿದು ಚಾಲುಕ್ಯರ ಸಾಮ್ರಾಜ್ಯ ಅಂತ್ಯವಾಗುತ್ತೆ. ಮತ್ತು ಪಾಂಡ್ಯರ ವಶದಲ್ಲಿದ್ದ ಅತ್ಯಂತ ಅಭೇದ್ಯ ಕೋಟೆಯಾದ ಉಚ್ಚಂಗಿ ದುರ್ಗವನ್ನು ಪೂರ್ವದಲ್ಲಿ ಚೋಳರು 12 ವರ್ಷ ದಾಳಿ ಮಾಡಿದರೂ ಅದನ್ನು ವಶಪಡಿಸಿಕೊಳ್ಳೋಕ್ಕೆ ಆಗಿರೋದಿಲ್ಲ. ಅಂತಹ ಅಭೇದ್ಯ ದುರ್ಗಮ ಕೋಟೆಯನ್ನು 1177 ವೀರಬಲ್ಲಾಳ ತನ್ನ ಶೌರ್ಯದಿಂದ ಅಲ್ಲಿರ್ತಕ್ಕಂಥ ಪಾಂಡ್ಯರ ರಾಜ ಕಾಮದೇವನನ್ನು ಮಣಿಸಿ ಉಚ್ಚಂಗಿ ದುರ್ಗವನ್ನು ವಶಪಡಿಸಿಕೊಳ್ತಾನೆ. ಅಂತಹ ಅಭೇದ್ಯ ದುರ್ಗಮ ಕೋಟೆಯನ್ನು ತನ್ನ ಶೌರ್ಯ ಪರಾಕ್ರಮಗಳಿಂದ ಗೆದ್ದ ವೀರಬಲ್ಲಾಳನಿಗೆ ಗಿರಿದುರ್ಗಮಲ್ಲ ಅಂತ ಬಿರುದು ಬರುತ್ತೆ. ವೀರಬಲ್ಲಾಳನ ಇತಿಹಾಸದಲ್ಲಿ ಬಹುದೊಡ್ಡ ಕಾಳಗವೆಂದರೆ 1191-92 ಕೃಷ್ಣ ಮತ್ತು ತುಂಗಭದ್ರಾ ನದಿಯ ಬಯಲು ಪ್ರದೇಶಗಳಿಗೆ ಸಂಬಂಧಿಸಿದಂತೆ ದೇವಗಿರಿಯ ಯಾದವ ರಾಜ ಬಿಲ್ಲಮ ಮತ್ತು ವೀರಬಲ್ಲಾಳನ ನಡುವೆ ನಡೆದ ಯುದ್ಧ. ಅತ್ಯಂತ ಪರಾಕ್ರಮಿಯಾದ ಬಿಲ್ಲಮ 2 ಲಕ್ಷ ಕಾಲಾಳು, 12,000 ಗಜಪಡೆಯ ಬಹುದೊಡ್ಡ ಸೈನ್ಯದೊಂದಿಗೆ ಈಗಿನ ಗದಗ ಜಿಲ್ಲೆಯ ಸುರಟೂರು ಮತ್ತು ಲಕ್ಕುಂಡಿ ಹತ್ರ ಬಂದು ವೀರಬಲ್ಲಾಳನ ಮೇಲೆ ದಾಳಿ ಮಾಡ್ತಾನೆ. ಈ ಕಾಳಗ ಕೃಷ್ಣ ಮತ್ತು ತುಂಗಭದ್ರ ನದಿ ಬಯಲು ಪ್ರದೇಶದ ಮೇಲೆ ಹಿಡಿತ ಸಾಧಿಸುವ ಸಲುವಾಗಿ ನಿರ್ಣಾಯಕ ಪಾತ್ರ ವಹಿಸಿರುತ್ತೆ. ಈ ಘನಘೋರ ಕಾಳಗದಲ್ಲಿ ವೀರಬಲ್ಲಾಳ ರಣಭೀಷಣನಂತೆ ತನ್ನ ಅತುಲ ಪರಾಕ್ರಮ, ಶೌರ್ಯ, ಸಾಹಸಗಳಿಂದ ಹೋರಾಟ ಮಾಡ್ತಾ ತನ್ನ ಸೈನ್ಯವನ್ನು ಹುರಿದುಂಬಿಸ್ತಾನೆ. ವೀರಬಲ್ಲಾಳನ ಸೈನ್ಯ ಕೂಡ ಅಷ್ಟೇ ತುಂಬ ಉತ್ಸಾಹದಿಂದ ಹೋರಾಟ ಮಾಡಿ ಕೊನೆಗೆ ಬಿಲ್ಲಮನ ಸೈನ್ಯದ ಮೇಲೆ ಎರಗಿ ಸುರಟೂರಿನಿಂದ ಕೃಷ್ಣಾ ನದಿಯ ದಡದವರೆಗೆ ಓಡಿಸ್ಕೊಂಡು ಹೋಗ್ತಾರೆ. ಈ ಯುದ್ಧದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಉತ್ತರದ ಗಡಿಯನ್ನು ಕೃಷ್ಣಾ ಮತ್ತು ಮಲಪ್ರಭಾ ನದಿಗಳವರೆಗೆ ವಿಸ್ತಾರ ಮಾಡ್ತಾರೆ. ಈ ಘನಘೋರ ಕಾಳಗದಲ್ಲಿ ಬಿಲ್ಲಮನ ಸೈನ್ಯದ ಹೆಣಗಳ ರಾಶಿ
ಕೃಷ್ಣಾ ನದಿಯ ದಡದವರೆಗೆ ದಾರಿಯುದ್ದಕ್ಕೂ ಬಿದ್ದು ದಾರಿಯೆಲ್ಲ ಶತ್ರುಗಳ ರಕ್ತದಿಂದ ಕೆಸರಾಗಿರುತ್ತೆ. ಮತ್ತೆಂದು ವೀರಬಲ್ಲಾಳನಿಗೆ ರಕ್ತದ ದಾಹ ಬಾರದ ರೀತಿ ತನ್ನ ಖಡ್ಗದಿಂದ ಶತ್ರುಗಳ ತಲೆಯನ್ನು ತೆರೆದಿರ್ತಾನೆ. ಅಷ್ಟೊಂದು ಘನಘೋರವಾದ ಯುದ್ಧ ನಡೆದಿತ್ತು ಅಂತ ಇತಿಹಾಸದಲ್ಲಿ ಉಲ್ಲೇಖವಾಗಿದೆ. ಈ ಯುದ್ಧದಲ್ಲಿ ವೀರಬಲ್ಲಾಳ ವಿರಾಟಕೋಟೆ, ಕುರಗೋಡು, ಮಾತಂಗ ಪರ್ವತ, ಗುತ್ತಿ, ಬನವಾಸಿ, ಹಲಸಿ, ಮಾನವಿ, ಬಳ್ಳಾರಿ, ಬಾಗಲಕೋಟೆ, ಗುಲ್ಬರ್ಗ ಮತ್ತು ಮುಂತಾದ ಕೋಟೆಗಳನ್ನು ಗೆದ್ದು ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಿ ದಕ್ಷಿಣ ಚಕ್ರವರ್ತಿ ಅಂತ ಬಿರುದನ್ನು ಪಡಿತಾನೆ. ಅಷ್ಟೇ ಅಲ್ಲದೆ ವೀರಬಲ್ಲಾಳ ತಮಿಳುನಾಡಿನ ಚೋಳರೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸಿ ತನ್ನ ರಾಜ್ಯಕ್ಕೆ ಯಾವುದೇ ರೀತಿ ತೊಂದರೆಯಾಗದಂತೆ ಸುಭೀಕ್ಷವಾಗಿ ಆಳ್ವಿಕೆ ಮಾಡ್ತಾನೆ. ವೀರಬಲ್ಲಾಳ ಚೋಳ ರಾಜನ ಮಗಳಾದ ಚೋಳ ಮಹಾದೇವಿಯನ್ನು ಮದುವೆ ಆಗ್ತಾನೆ ಮತ್ತು ವೀರಬಲ್ಲಾಳನಿಗೆ ಎರಡನೇ ನರಸಿಂಹ ಮತ್ತು ಸೋಮಲಾದೇವಿ ಎಂಬ ಮಕ್ಕಳಿರ್ತಾರೆ. ಅದರಲ್ಲಿ ತನ್ನ ಮಗಳಾದ ಸೋಮಲಾದೇವಿಯನ್ನು ಚೋಳರ ರಾಜ ಮೂರನೇ ಕುಲತುಂಗ ಚೋಳನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಮುಂದೆ ಸುಮಾರು 1216 ಮಾರವರ್ಮನ್ ಸುಂದರ ಪಾಂಡ್ಯ ಮದುರೈನಲ್ಲಿ ಪಾಂಡ್ಯ ಸಾಮ್ರಾಜ್ಯದ ಪಟ್ಟವೇರಿದಾಗ ಚೋಳರ ಮೇಲೆ ದಾಳಿ ಮಾಡಿ ಚೋಳ ಪ್ರದೇಶಗಳನ್ನು ವಶಪಡಿಸಿಕೊಂಡು ವೀರಬಲ್ಲಾಳನ ಅಳಿಯ ಆಗಿರ್ತಕ್ಕಂಥ ಮೂರನೇ ಕುಲತುಂಗ ಚೋಳನನ್ನು ಗಡೀಪಾರು ಮಾಡ್ತಾನೆ. ಆ ಸಂದರ್ಭದಲ್ಲಿ ವೀರಬಲ್ಲಾಳ ತನ್ನ ಮಗನಾದ ಎರಡನೇ ನರಸಿಂಹನ ಸಹಾಯದಿಂದ ಪಾಂಡ್ಯರ ಮೇಲೆ ದಾಳಿ ಮಾಡಿ ಪಾಂಡ್ಯರನ್ನು ಹಿಮ್ಮೆಟ್ಟಿಸ್ತಾನೆ ಮತ್ತು ಚೋಳ ಸಾಮ್ರಾಜ್ಯವನ್ನು ಮರುಸ್ಥಾಪಿಸೋದರಲ್ಲಿ ಯಶಸ್ವಿ ಆಗ್ತಾನೆ. ಇದರಿಂದಾಗಿ ಎರಡನೇ ನರಸಿಂಹನಿಗೆ ಚೋಳ ಕುಲೈಕ ರಕ್ಷಕ ಎಂಬ ಬಿರುದು ಬರುತ್ತೆ ಮತ್ತು ವೀರಬಲ್ಲಾಳನಿಗೆ ಚೋಳ ರಾಜ್ಯ ಪ್ರತಿಷ್ಠಾಚಾರ್ಯ ಮತ್ತು ಪಾಂಡ್ಯ ಗಜಕೇಸರಿ ಎಂಬ ಬಿರುದುಗಳು ಬರ್ತವೆ. ಈ ರೀತಿಯಾಗಿ ವೀರಬಲ್ಲಾಳ 1173 1223 ಅಂದರೆ ಸುದೀರ್ಘ 47 ಕಾಲಾವಧಿಯಲ್ಲಿ ದೇವಗಿರಿಯ ಯಾದವರು, ದಕ್ಷಿಣದ ಕಲಚೋರಿಗಳು, ಮಧುರೈನ ಪಾಂಡ್ಯರು, ಚಾಲುಕ್ಯರು ಮತ್ತು ಚೋಳರ ಮೇಲೆ ಅವನು ಬೀರಿದ ಪ್ರಭಾವ ಮತ್ತು ಅವನು ಗಳಿಸಿದ ವಿಜಯಗಳ ಸರಮಾಲೆಗೆ ವೀರಬಲ್ಲಾಳನ ಕಾಲಾವಧಿಯಲ್ಲಿ ಹೊಯ್ಸಳ ಸಾಮ್ರಾಜ್ಯ ಯಶಸ್ವಿಯ ಉತ್ತುಂಗದಲ್ಲಿರುತ್ತೆ. ಸ್ನೇಹಿತರೆ, ಇದೇ ರೀತಿ ವೀರಾಗ್ರಣಿಗಳಾದ ನಮ್ಮ ಅರಸರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ತಿಳ್ಕೋಬೇಕು ಅಂದರೆ ನಮ್ಮ ಬಿಚ್ಚುಗತ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.